ನಮಸ್ಕಾರ ವೀಕ್ಷಕರೇ, ಇವತ್ತು ನಾವು ಸೂಳಿಕಟ್ಟಿ ಗ್ರಾಮ ಪಂಚಾಯತಿಯ ಸದಸ್ಯರಾದಂತಹ ಸಂತೋಷ್ ನಿಂಗಪ್ಪ ನಾರ್ವೇಕರ್ ಅವರ ಮನೆಯಲ್ಲಿದ್ದೇವೆ. ಅವರಿಗೆ ಈ ಗ್ರಾಮ ಪಂಚಾಯತಿಯಲ್ಲಿ ಚುನಾಯಿತರಾಗಿದ್ದಕ್ಕೆ ನಮ್ಮ ಗ್ರಾಮೀಣ ಟಿವಿ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆಗಳು. ಅದೇ ರೀತಿಯಾಗಿ ಅವರಿಗೆ ನಮ್ಮ ಈ ಗ್ರಾಮೀಣ ಟಿವಿ ಪರವಾಗಿ ಒಂದು ಚಿಕ್ಕ ಸನ್ಮಾನ, ಅದನ್ನ ಇಲ್ಲಿನ ಯುವಕರಾದಂಥವ್ರು ಯಾರಾದರೂ ನಡೆಸಿಕೊಡ್ಬೇಕಾಗಿ ವಿನಂತಿ. ಧನ್ಯವಾದಗಳು ಸರ್. ನಮಸ್ತೆ. ಹಾಂ ಹೇಳಿ ಸರ್. ಸರ್ ತಮ್ಮ ಹೆಸರು? ಸಂತೋಷ್ ನಿಂಗಪ್ಪ ನಾರ್ವೇಕರ್. ಸರ್, ತಾವು ಯಾವಾಗ ಗ್ರಾಮ ಪಂಚಾಯತಿಯಿಂದ ಆಯ್ಕೆ ಆಗಿ ಬಂದಿದ್ದು? ಸೂಳಿಕಟ್ಟಿ ಗ್ರಾಮ ಪಂಚಾಯತಿ. ಯಾವ ಊರು, ಯಾವ ವಾರ್ಡ್ನಿಂದ ಆಯ್ಕೆ ಬಂದಿದೆ ಸರ್? ವಾರ್ಡು ಊರು ಯಾವುದಿಲ್ಲ, ಸೂಳಿಕಟ್ಟಿ ಗ್ರಾಮ ಪಂಚಾಯತಿಯಿಂದ ಸೂಳಿಕಟ್ಟಿ. ಸೊ ಇಲ್ಲಿ ಸೂಳಿಕಟ್ಟಿ ಗ್ರಾಮದಲ್ಲಿ ಇಲ್ಲಿ ವಾರ್ಡ್ಗಳು ಯಾವೂ ಇಲ್ಲ, ಎಲ್ಲ ಗ್ರಾಮನೇ. ಸರ್, ಸರ್ ಒಟ್ಟು ತಮಗೆ ಇದ್ದಂಥ ಮತಗಳು ಎಷ್ಟು ಸರ್? ಒಟ್ಟು ಮತಗಳು ನಮಗೆ 54 ಒಟ್ಟು ಲೀಡು. ಲೀಡ್ ಸರ್, ಅಂದರೆ ಒಟ್ಟು ಟೋಟಲ್ ಆಗಿದ್ದಂಥ ಮತಗಳು ಎಷ್ಟು ಸರ್? 675. ಅದರಲ್ಲಿ ಆರಿಸಿ ಬಂದಂಥ ಮತಗಳು ಎಷ್ಟು ಸರ್? ಅಂತರ 54 ಓಟ್ಲೆ. 54 ಓಟ್ಲೆ ತಾವು ಗೆದ್ದು ಬಂದಿದ್ದೀರ. ಸರಿ, ಹೇಗೆ ಅನಿಸ್ತಾ ಇದೆ ಸರ್ ಈ ರಾಜಕೀಯ ಜೀವನ ತಮಗೆ? ರಾಜಕೀಯ ಜೀವನ ಇನ್ನೂ ಏನು ಹೇಳೋಕ್ಕಾಗೋಂಗಿಲ್ಲ, ಈಗ ಫಸ್ಟ್ ಸ್ಟೆಪ್ಪು, ನೆಕ್ಸ್ಟ್ ಹೇಳ್ತೇವೆ ಏನನ್ನೋದು. ಸರ್, ತಮಗೆ ಈಗ ಇದಕ್ಕಿಂತ ಮುಂಚೆ ತಾವೇನು ಮಾಡ್ಕೊಂಡಿದ್ರಿ ಸರ್? ಬಿಸ್ನೆಸ್ ಲೈನ್ ಮಾಡ್ಕೊಂಡಿದ್ರಿ. ಸೊ ಈಗ ಬಿಸ್ನೆಸ್ ಬಿಟ್ಟು ಒಮ್ಮೆ ರಾಜಕೀಯಕ್ಕೆ ಬರೋಕ್ಕೆ ಕಾರಣ ಸರ್? ಕಾರಣ ಏನಿಲ್ಲ, ಜನರ ಬೆಂಬಲ, ಜನರು ಎಲ್ಲರೂ ಹೇಳಿದ್ದಕ್ಕೆ ಅವರು ಜನರ ಬೆಂಬಲ. ಸರ್, ಈಗ ಜನರು ಬಂದ ಜನರ ಬೆಂಬಲದಿಂದ ತಾವು ಹಾರಿಸ್ಕೊಂಡು ಬಂದಿದ್ದೀರಿ. ಸೊ ಈಗ ಇದಕ್ಕೆ ಈಗ ರಾಜಕೀಯಕ್ಕೆ ಬರಬೇಕಂತೇಳಿ ಒಬ್ರು ಗುರುಗಳು ಅಂತ ಅಥವಾ ಸ್ಫೂರ್ತಿ ಅಥವಾ ಅಂತ ಯಾರಾದರೂ ಒಬ್ರು ಯಾರಾದರೂ ಹಿಂಗೆ ರಾಜಕೀಯಕ್ಕೆ ಬರ್ರಿ ಅಂತ ಯಾರಾದ್ರು ಹೇಳಿದವರು ಸ್ಫೂರ್ತಿ ಅಂತ ಯಾರಾದರೂ? ಯಾರಿಲ್ಲ ಸ್ಫೂರ್ತಿ ಅಂತ ಯಾರೂ ಇಲ್ಲ. ಸ್ಫೂರ್ತಿ ಅಂತ ಯಾರು ಇಲ್ಲ, ಜನರು. ಸೊ ಜನರೇ ಕಾರಣ, ಜನರೇ ತಮ್ಮ ಅವರ ಬೆಂಬಲದಿಂದ ತಾವು ಆರಿಸ್ಕೊಂಡು ಬಂದಿದ್ದೀರ. ಸೊ ಈಗ ತಮಗೆ ತಾವು ಈಗ ಜನರ ಬೆಂಬಲದಿಂದ ಆರಿಸ್ಕೊಂಡು ಬಂದಿದ್ದೀರಿ. ಸೊ ಈ ವಾರ್ಡಿನಲ್ಲಿ ಒಟ್ಟು ಇದ್ದಂಥವ್ರು ಎಲ್ಲ ಜನತೆಗೂ ಕಾರಣ ಗೆದ್ದಂತಿಗೆ, ನೀವು ಗೆದ್ದು ಬರೋಕ್ಕೆ. ಸೊ ಆ ಜನತೆಗೆ ನೀವು ಏನು ಹೇಳಕ್ ಇಷ್ಟಪಡ್ತೀರ ಸರ್? ಶುಭಾಶಯಗಳು ಹೇಳಕ್ ಇಷ್ಟಪಡ್ತೀನಿ. ಧನ್ಯವಾದ ಹೇಳಕ್. ಧನ್ಯವಾದ ಸರ್. ತಾವು ಈಗ ತಮ್ಮ ಗ್ರಾಮ ಪಂಚಾಯತಿ ಚುನಾಯಿತರಾಗಿದ್ದೀರಿ. ಸೊ ಇನ್ನೂ 5 ವರ್ಷಗಳ ಕಾಲ ನಿಮ್ಮ ಹತ್ರ ಅಧಿಕಾರ ಇರುತ್ತೆ. ಸೊ ಆ ಅಧಿಕಾರದಲ್ಲಿ ನಿಮ್ಮ ಊರಿಗೆ ಏನನ್ನ ಅಭಿವೃದ್ಧಿಗೊಳಿಸ್ಬೇಕಂತ ಅನ್ಕೊಂಡಿದ್ದಾರೆ ಸರ್? ರಸ್ತೆ ನಿರ್ಮಾಣ ಹಾಗೂ ಬೀದಿ ದೀಪ, ಶೌಚಾಲಯ ನಿರ್ಮಾಣ, ಎಲ್ಲ ಶಿಕ್ಷಣ, ಎಲ್ಲ ರೀತಿಯಲ್ಲಿ ಅಭಿವೃದ್ಧಿ ಮಾಡ್ಬೇಕು ಅನ್ನೋದೈತಿ. ಸೊ ಅದರಲ್ಲಿ ಯಾವುದಕ್ಕೆ ಹೆಚ್ಚು ಒತ್ತು ನೀಡ್ತೀರಾ ಸರ್? ಅದ್ರಲ್ಲಿ ಶೌಚಾಲಯಕ್ಕೆ ಹೆಚ್ಚಿನ ಒತ್ತು ನೀಡ್ತೀವಿ. ಸೊ ಶೌಚಾಲಯಕ್ಕೆ ಅಂದ್ರೆ ಇಲ್ಲಿ ಶೌಚಾಲಯಗಳು ಕಮ್ಮಿ ಇದಾವೆ ಸರ್? ಇಲ್ಲಿ ಕಡಿಮೆ ಇದೆ ಶೌಚಾಲಯಗಳು. ಸ್ವಚ್ಛತೆ ಬಗ್ಗೆ ಸ್ವಚ್ಛತೆ ಬಗ್ಗೆ ತಾವು ಹೆಚ್ಚು ಒತ್ತು ನೀಡ್ತೀರ ಅಂತ ಹೇಳ್ತಿದ್ರ ಸರ್. ಇದೇ ರೀತಿಯಾಗಿ ಇಲ್ಲಿ ಶಿಕ್ಷಣದ ಬಗ್ಗೆ ತಮ್ಗೆ ಏನು ಅನಿಸ್ತಾ ಇದೆ ಸರ್? ಅಂದ್ರೆ ಈಗ ಹುಡುಗರು ಇಲ್ಲೇ ಹಳ್ಳಿಯ ಕಾಲದಲ್ಲಿ ಏನೋ ಆಗಿಡ್ತಾರೆ, ಹುಡುಗರೆಲ್ಲ ಕರ್ಕೊಂಡು ಅಂದ ಹೊಲಕ್ಕೆ ಹೊಳಗಲ್ಲಿ ಅವ್ರ ಯಾಕಂದ್ರೆ ಬಡ ಸ್ಥಿತನ ಇರ್ತಾರೆ ಅವರು. ಸೊ ಅವ್ರನ್ನೆಲ್ಲ ಕರ್ಕೊಂಡು ಹೊಲಕ್ಕದು ಹೋಗ್ಬಿಡ್ತಾರೆ ಕರ್ಕೊಂಡು ಹೋಗಿ. ಸೊ ಆ ಅವ್ರು ಹೋಗೋದಕ್ಕೆ ತಾವೇನು ಅವ್ರಿಗೆ ಅಂತ ಜನಕ್ಕೊಳಗೆ ಏನು ಹೇಳಕ್ ಇಷ್ಟಪಡ್ತೀರಿ? ಅವರೇನು ಹೊಲ ಕಡೆ ಯಾರು ಹೋಗಂಗಿಲ್ಲ, ಅಂತ ಜನ ಅಂತೂ ಯಾರು ಇಲ್ಲ ಇಲ್ಲಿ. ಸೊ ಒಂದು ಇನ್ ಕೇಸ್ ಬೇರೆ ಎಲ್ಲರೂ ಇರ್ತಾರೆ, ಅವ್ರಿಗೆ ಹೇಳಕಾದ್ರೆ ಏನು ಹೇಳಕ್ ಇಷ್ಟಪಡ್ತಾರೆ ತಮ್ಮ ಕಡೆಯಿಂದ? ನಮ್ಮ ಕಡೆ ಅಂತ ಏನಿಲ್ಲ, ಅವರೆಲ್ಲರೂ ಒಳ್ಳೆ ಶಾಲೆಗೆ ಹೋಗ್ಲಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಒಳ್ಳೆ ಇರ್ತೀನಿ. ಸರಿ ಸರ್, ತಾವು ಇಷ್ಟೊತ್ತು ನಮ್ಮ ಜೊತೆ ಮಾತಾಡೋದಕ್ಕೆ ತಮಗೆ ಧನ್ಯವಾದಗಳು. ಅದೇ ರೀತಿ ತಾವು ಈ ತಮ್ಮ ರಾಜಕೀಯ ಜೀವನದಲ್ಲಿ ಇನ್ನೂ ಹೆಚ್ಚಾಗಿ ತಾವು ಬೆಳ್ಕೊಂಡು ಹೋಗಲಿ, ಒಂದು ತಾವು ಏನು ಅಂದ್ಕೊಂಡಿದ್ದೀರಾ, ಏನು ಮಾಡಬೇಕು ಅಂತ, ನಿಮ್ಮ ಊರಿನ ಅಭಿವೃದ್ಧಿಗೊಳಿಸ್ಬೇಕಂತ ಕಾರ್ಯಗಳನ್ನ ಏನು ಕೈಗೆ ತೊಗೊಂಡಿದ್ದೀರಾ, ಸೊ ಅದೆಲ್ಲ ಯಶಸ್ವಿಗೆ ಆಗಲಿ ಅಂತೇಳಿ ನಮ್ಮ ಗ್ರಾಮೀಣ ಟಿವಿ ಪರವಾಗಿ ತಮಗೆ ಉತ್ಪೂರ್ವಕವಾದ ಅಭಿನಂದನೆಗಳು. ಅದೇ ರೀತಿ ಇವತ್ತು ನಮ್ಮ ಇಲ್ಲಿ ಈ ಸಂದರ್ಭದಲ್ಲಿ ಇಲ್ಲಿನ ಯುವ ಹುಡುಗರು ಒಂದಿಷ್ಟು ಜನ ಇದ್ದಾರೆ ಈ ಊರಿನವರು, ಅವ್ರ ಬಗ್ಗೆ ಇವ್ರ ಪರವಾಗಿ ಅವರು ಒಂದು ಸ್ವಲ್ಪ ಏನು ಮಾತಾಡ್ತಾರೆ ಅಂತ ಕೇಳೋಣ. ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ತಮ್ಮ ಹೆಸರು? ನಾವು ಅನಿಲ್ ಪಟೇಲ್ ಅಂತ. ತಾವೇನು ಮಾಡ್ಕೊಂಡಿದ್ರೆ ಸರ್? ಸರ್ ನಾವು ಬೇಡ ಮುಗಿದಿದೆ, ಅದರಿಂದ ನಮ್ಮ ಅಭ್ಯರ್ಥಿ ಆರ್ ಎಸ್ ಅಭ್ಯರ್ಥಿ ಸಂತೋಷ್ ನಾರ್ವೇಕರ್ ಇವರು ಇವತ್ತು
ಆರ್ಷಪೂರ್ವ ಮುಂದೆ ನಮ್ಮ ಯುವಕರಿಗೆ ಬಹಳ ಸಪೋರ್ಟ್ ಇದ್ದರು, ಅದೇ ರೀತಿಯಾಗಿ ಮುಂದೆ ಅವರು ಸಪೋರ್ಟ್ ಆಗಿರ್ತಾರೆ ಅಂತ ನಾವು ಅನಿಸ್ಕೊಂಡಿದ್ದೀವಿ. ಇವರು ಅಭಿವೃದ್ಧಿಗಾಗಿ ಶ್ರಮಿಸ್ತಾರೆ ಸರ್. ಅಂದ್ರೆ ಈಗ ಅವರು ಅಭಿವೃದ್ಧಿ ಆಗ್ತಾರೆ, ನಿಮ್ಮ ಯೂತ್ಗಳಿಗೆ ಅವರು ಹೆಚ್ಚು ಒತ್ತು ನೀಡ್ತಾರೆ. ಈಗ ನೀವು ಅನ್ಕೊಂಡಿರುವಂತ ಏನವರು ಮುಂದೆ ನಿಮ್ಮ ಹತ್ರ ಪ್ರಾಬ್ಲಮ್ಸ್ಗಳು ಏನಾದ್ರು ಬಂದು ಅವ್ರ ಮುಂದೆ ಅವ್ರ ಹತ್ರ ಹೇಳ್ಕೊತಾರೆ ಸರ್? ಹೌದು ಹೇಳ್ಕೊತೀವಿ ಸರ್, ಅವೆಲ್ಲ ಸಲ್ವ್ ಮಾಡ್ತಾರೆ ಸರ್. ಸಲ್ವ್ ಮಾಡ್ತಾರೆ. ಸೊ ಅದೇ ನಂಬಿಕೆಯಿಂದ ನೀವು ಈ ಸಲ ಅವ್ರಿಗೆ ಒಂದು ಒಳ್ಳೆ ಇದು ಮಾಡಿದ್ರೆ. ಸೊ ಈ ಟೈಮಲ್ಲಿ ನೀವು ಈ ಸಂದರ್ಭದಲ್ಲಿ ಅವ್ರಿಗೆ ಏನು ಒಂದು ಸಲಹೆ ನೀಡಿ ಒಂದು ಅವರಿಗೆ ಶುಭ ಕೊಡ್ತಾರೆ ಸರ್ ತಾವು? ಅದೇ ರೀತಿಯಾಗಿ ಮುಂದಿನ 5 ವರ್ಷದಲ್ಲಿ ನಮ್ಮ ಈ ಸುಳ್ಳ ಗ್ರಾಮದಲ್ಲಿ ಒಂದು ಅಭಿವೃದ್ಧಿ ಮಾಡ್ತಾರೆ ಅಂತ ಅನ್ಕೊಂಡೇ ಅವ್ರು ಮಾಡ್ತಾರೆ ಅಂತ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಕ್ಯಾಮರಾಮನ್ ಸಂತೋಷ್ ಇತ್ತು, ಗ್ರಾಮೀಣ ಟಿವಿ ವಿಕಾಸ್.